ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಮಾಹಿತಿ ಮತ್ತು ಸಂವಹನ ತಂತ್ರಶಾಸ್ತ್ರ ಅಥವಾ ತಂತ್ರಜ್ಞಾನ ಅನ್ನುವಂಥ ವಿಷಯದ ಬಹಳ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ ಅದರಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಗಣಕಯಂತ್ರ ಅಥವಾ ಕಂಪ್ಯೂಟರ್ ಈ ಕಂಪ್ಯೂಟರ್ ಅಂದ್ರೆ ಏನು ಆ ಕಂಪ್ಯೂಟರ್ನ ಕಾರ್ಯವೈಖರಿಗಳು ಹೇಗಿರ್ತವೆ ಕಂಪ್ಯೂಟರ್ನ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಗಣಕಯಂತ್ರದ ಪರಿಕಲ್ಪನೆ ಕಾನ್ಸೆಪ್ಟ್ ಆಫ್ ಕಂಪ್ಯೂಟರ್ ಗಣಕಯಂತ್ರ ಅಥವಾ ಕಂಪ್ಯೂಟರ್ ಲ್ಯಾಟಿನ್ ಭಾಷೆಯ ಕಂಪ್ಯೂಟ್ ಎಂಬ ಪದದಿಂದ ಬಂದಿದೆ ಕಂಪ್ಯೂಟರ್ ಎಂದರೆ ಲೆಕ್ಕಾಚಾರ ಮಾಡುವುದು ಎಂದರ್ಥ ಆದ್ದರಿಂದ ಗಣಕಯಂತ್ರವನ್ನು ಲೆಕ್ಕಾಚಾರ ಮಾಡುವ ಯಂತ್ರವೆಂದು ಕರೆಯಬಹುದು ಕಂಪ್ಯೂಟರ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಕಂಪ್ಯೂಟ್ ಇಟ್ ಮೀನ್ಸ್ ಟು ಕ್ಯಾಲ್ಕುಲೇಟ್ ಅಂದ್ರೆ ಲೆಕ್ಕಾಚಾರ ಮಾಡುವಂತಹ ಒಂದು ಸಾಧನ ಗಣಕಯಂತ್ರದ ವ್ಯಾಖ್ಯಾನ ಡೆಫಿನೇಷನ್ ಆಫ್ ಕಂಪ್ಯೂಟರ್ಸ್ ಗಣಕಯಂತ್ರವು ದತ್ತಾಂಶಗಳ ಅಥವಾ ಮಾಹಿತಿಗಳನ್ನು ಓದುವ ಸಂಗ್ರಹಿಸುವ ಮತ್ತು ಸಂಸ್ಕರಿಸಿ ಅರ್ಥಪೂರ್ಣ ಫಲಿತಾಂಶಗಳನ್ನು ನೀಡುವ ವಿದ್ಯುನ್ಮಾನ ಯಂತ್ರ ಆಗಿದೆ ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ರೀಡ್ಸ್ ಸ್ಟೋರ್ಸ್ ಅಂಡ್ ಪ್ರೋಸೆಸ್ ದ ಡಾಟಾ ಆರ್ ಇನ್ಫಾರ್ಮೇಶನ್ ಟು ಪ್ರೊಡ್ಯೂಸ್ ಮೀನಿಂಗ್ಫುಲ್ ರಿಸಲ್ಟ್ ಆರ್ ಔಟ್ಪುಟ್ಸ್ ಗಣಕಯಂತ್ರವು ಅಂಕಗಣಿತೀಯ ಮತ್ತು ತಾರ್ಕಿಕ ಕ್ರಿಯೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಿದ್ಯುನ್ಮಾನ ಉಪಕರಣವಾಗಿದೆ ಅಂತ ಕೂಡ ಇದನ್ನು ಕರಿತೇವೆ ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಆಪರೇಷನ್ಸ್ ಎ ಕಂಪ್ಯೂಟರ್ ಈಸ್ ಎ ಮೆಷಿನ್ ವಿತ್ ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಪಾರ್ಟ್ಸ್ ಇಟ್ ಈಸ್ ಪ್ರೋಗ್ರಾಮೇಬಲ್ ಅಂಡ್ ಈಸ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಗಣಕಯಂತ್ರವು ಒಂದು ಯಂತ್ರ ಆಗಿದೆ ಕೇವಲ ಯಂತ್ರ ಅಷ್ಟೇ ಅಲ್ಲ ಅದೊಂದು ವಿದ್ಯುನ್ಮಾನ ಯಂತ್ರ ಅದು ಹಲವಾರು ಭಾಗಗಳನ್ನು ಅದು ಒಳಗೊಂಡಿದೆ ಅದರ ಮೂಲಕ ತನ್ನ ಕಾರ್ಯವನ್ನು ತನ್ನ ಕಾರ್ಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದೆ ಆ ಕಾರ್ಯ ಸಾಮರ್ಥ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಈ ಗಂಟಲ್ಲಿ ನೋಡಬಹುದು ಅಕ್ಸೆಪ್ಟ್ ಡಾಟಾ ಅದನ್ನು ಇನ್ಪುಟ್ ಅಂತ ಕರಿತೀವಿ ಅಥವಾ ಆಗಮಾಂಗಗಳು ಅಂತ ಕರಿತೀವಿ ಪ್ರೋಸೆಸ್ ಡಾಟಾ ಸಂಸ್ಕರಣೆ ಅಥವಾ ಪ್ರಕ್ರಿಯೆ ದತ್ತಾಂಶಗಳ ಪ್ರಕ್ರಿಯೆ ಅಂತ ನಾವು ಕರಿತೀವಿ ಜನರೇಟ್ ಔಟ್ಪುಟ್ ಅಂದ್ರೆ ಮಾಹಿತಿಯನ್ನ ಹೊರ ಎಳೆಯುವಂತ ಪ್ರಯತ್ನ ಈ ಬಂದಿರತಕ್ಕಂಥ ಮಾಹಿತಿಯನ್ನ ಸ್ಟೋರ್ ಮಾಡುವಂಥದ್ದು ಅದನ್ನ ನಾವು ಸ್ಟೋರ್ ಡಾಟಾ ಇನ್ಫಾರ್ಮೇಶನ್ ಎಲ್ಲ ಗಣಕಯಂತ್ರಗಳಲ್ಲೂ ಕೂಡ ಅದರ ಆಯ್ಕೆಗಳು ಇರ್ತವೆ ರೀಟ್ರೈ ಅದೇ ರೀತಿ ನಾವು ನಿರ್ವಹಿಸಿರ್ತಕ್ಕಂತಹ ಸಂಗ್ರಹಿಸಿರ್ತಕ್ಕಂಥ ಮಾಹಿತಿಯನ್ನ ಅದನ್ನ ಬೇರೆ ಕಡೆ ಬಳಸ್ಕೊಳ್ಳಿಕ್ಕೆ ಈ ಗಣಕಯಂತ್ರದ ಮೂಲಕ ಸಹಾಯಕವಾಗುತ್ತೆ ಬೇರೆಯವರಿಗೆ ಮಾಹಿತಿಯನ್ನು ಕಳಿಸ್ಕೊಡುವಂಥದ್ದು ಬೇರೆಯವರಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕಾರ್ಯವೂ ಕೂಡ ಈ ಗಣಕಯಂತ್ರದ ಮೂಲಕ ಕೈಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಗಣಕಯಂತ್ರವನ್ನ ಕಂಡುಹಿಡಿದವರು ಯಾರು ಹಾಗಿದ್ರೆ ಗಣಕಯಂತ್ರದ ಆವಿಷ್ಕಾರ ಮಾಡಿದವರು ಯಾರು ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಇವರು ಒಬ್ಬ ಇಂಗ್ಲಿಷ್ ಅನ್ವೇಷಕರಾಗಿದ್ದಾರೆ ಇವರ ಕಾಲಮಾನ 1791 1871 ಈ ಕಾಲಮಾನದಲ್ಲಿ ಇದ್ದಂತ ಇವರು ಇನ್ವೆಂಟೆಡ್ ಎ ವೇಯಬಲ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಇಕ್ವಲೆಂಟ್ ಟು ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಈಗೇನು ಸಂಖ್ಯಾ ಗಣಕಯಂತ್ರಗಳು ಅಂತ ನಾವೇನು ಬಳಸ್ತಾ ಇದ್ದೀವಿ ಈ ಗಣಕಯಂತ್ರಗಳು ಆ ಕಾಲದಲ್ಲಿಯೇ ಚಾರ್ಲ್ಸ್ ಬ್ಯಾಬೇಜ್ ಅವರು ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಪ್ರಕ್ರಿಯೆಗಳನ್ನು ಕಂಡುಹಿಡಿಯುವಂತ ಪ್ರಯತ್ನವನ್ನು ಮಾಡಿ ಹಾಗಾಗಿ ಅವರನ್ನು ನಾವು ಗಣಕಯಂತ್ರದ ಪಿತಾಮಹ ಅಂತ ಕರಿತೇವೆ ಯಾರಂದ್ರೆ ಅವರೇ ಚಾರ್ಲ್ಸ್ ಬ್ಯಾಬೇಜ್ ಇವರು ಕಂಡಿರತಕ್ಕಂತಹ ಮೊಟ್ಟ ಮೊದಲ ಗಣಕಯಂತ್ರವು ಈ ಕೆಳಕಂಡ 5 ಘಟಕಾಂಶಗಳನ್ನು ಅದು ಒಳಗೊಂಡಿತ್ತು ಅವು ಯಾವ್ಯಾವ ಅಂತ ಹೇಳಿದ್ರೆ ಆಗಮಾಂಗ ಇನ್ಪುಟ್ ಡಿವೈಸ್ ಅಂತ ಕರಿತೀವಿ ಸಂಗ್ರಹಣಾ ಘಟಕ ಮೆಮೊರಿ ಡಿವೈಸ್ ಅಂತ ಕರಿತೀವಿ ಅಂಕಗಣಿತೀಯ ಮತ್ತು ತಾರ್ಕಿಕ ಘಟಕ ಅನ್ನ ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್ ಅಂತ ಕರಿತೀವಿ ನಿಯಂತ್ರಣ ಘಟಕ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ ನಿರ್ಗಮಾಂಗ ಔಟ್ಪುಟ್ ಡಿವೈಸಸ್ ಈ ಎಲ್ಲ ಅಂಶಗಳು ಗಣಕಯಂತ್ರದಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ಅದರಿಂದ ಬಂದಿರತಕ್ಕಂಥ ಮಾಹಿತಿ ಬಹಳ ಪೂರಕವಾಗಿರ್ತಕ್ಕಂಥದ್ದು ಬಹಳ ನಿರ್ದಿಷ್ಟವಾಗಿರ್ತಕ್ಕಂಥ ಮಾಹಿತಿ ಅದರಿಂದ ಬರಲಿಕ್ಕೆ ಸಾಧ್ಯ ಆಗುತ್ತೆ ಈ ಗಣಕಯಂತ್ರದ ಕಾರ್ಯವಿಧಾನವನ್ನು ಈ ಕೆಳಕಂಡಂತೆ ನಾವು ನೋಡಬಹುದು ವರ್ಕಿಂಗ್ ಆಫ್ ಎ ಕಂಪ್ಯೂಟರ್ ಗಣಕಯಂತ್ರವು ಒಂದು ಅದ್ಭುತವಾದ ವಿದ್ಯುನ್ಮಾನ ಯಂತ್ರ ಈಗಾಗಲೇ ನಮಗೆ ಗೊತ್ತಿದೆ ಅದರಿಂದ ಹೇಗೆಲ್ಲ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಹೇಗೆಲ್ಲ ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಅಂತ ಗೊತ್ತಿದೆ ಕೊಟ್ಟಿರುವ ದತ್ತಾಂಶಗಳನ್ನು ನಿರ್ದೇಶನದಂತೆ ಸಂಸ್ಕರಿಸಿ ಅರ್ಥಪೂರ್ಣ ಮಾಹಿತಿಯನ್ನಾಗಿ ಪರಿವರ್ತಿಸಿದೆ ಅದು ನಿಜ ಕೆಳಗೆ ಆರೋ ಮಾರ್ಕ್ಗಳ ಮೂಲಕ ನಾವು ನೋಡೋದಾದ್ರೆ ದತ್ತಾಂಶ ನಾವು ಆಗಮಾಂಗ ಅಥವಾ ನಾವು ಕಳಿಸಿರ್ತಕ್ಕಂಥ ಮಾಹಿತಿ ಆ ಮಾಹಿತಿ
ಸಂಸ್ಕರಣೆಗೊಳ್ಳುತ್ತೆ, ಪ್ರೋಸೆಸ್ ಆಗತ್ತೆ. ಸಂಸ್ಕರಣೆಗೊಂಡಿರ್ತಕ್ಕಂತಹ ಅಂಶ ಅದು ಮಾಹಿತಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ಗಣಕ ಯಂತ್ರವು ಬಹಳಷ್ಟು ಉಪಯುಕ್ತಕಾರಿ ಆಗಿದೆ ಅಂತ ನಾವು ಹೇಳಬಹುದು. ಆ ಪ್ರಕ್ರಿಯೆಯಲ್ಲಿ ಈ ಗಣಕ ಯಂತ್ರ ಹೇಗೆ ಪ್ರಸ್ತುತ ದಿನಮಾನದಲ್ಲಿ ಸಹಾಯಕ ಆಗಿದೆ, ಎಲ್ಲೆಲ್ಲಿ ನಾವು ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಈ ಸ್ಲೈಡ್ ಮೂಲಕ ನೋಡಬಹುದು. ದ ರೋಲ್ ಆಫ್ ಕಂಪ್ಯೂಟರ್, ಗಣಕಯಂತ್ರದ ಪಾತ್ರ ಎಲ್ಲೆಲ್ಲಿ, ಇನ್ ಬಿಸ್ನೆಸ್ ಅಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕೆಗಳಲ್ಲಿ ಇದನ್ನ ನಿರಂತರವಾಗಿ ಬಳಸ್ಕೊಳ್ತಾ ಇದ್ದೀವಿ. ಇನ್ ಪಬ್ಲಿಕೇಶನ್ ಫೀಲ್ಡ್, ಬಹುಮಾಧ್ಯಮಗಳಲ್ಲಿ ಅದನ್ನ ಬಳಸ್ತಾ ಇದ್ದೀವಿ. ಅದೇ ರೀತಿ ಎಜುಕೇಶನ್ ಫೀಲ್ಡ್ ಅಲ್ಲೂ ಕೂಡ ಬಳಸಿ, ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ನಿರಂತರವಾಗಿ ಅದನ್ನು ಬಳಸ್ಕೊಳ್ತಾ ಇದ್ದೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಯಾವುದೇ ಒಂದು ತರಗತಿ ಅಥವಾ ವರ್ಗಕ್ಕೆ ಅಥವಾ ಯಾವುದೇ ಒಂದು ಕೋರ್ಸ್ಗೆ ದಾಖಲಾಗಬೇಕು ಅಂತ ಬಂದಾಗ ಅಲ್ಲಿ ಕೂಡ ನಾವು ಅಪ್ಲಿಕೇಶನ್ ಫಿಲ್ ಮಾಡೋದ್ರಿಂದ ಹಿಡಿದು ಆ ದಾಖಲಾತಿಗೆ ಪೂರಕವಾಗಿರ್ತಕ್ಕಂಥ, ಆ ಕೋರ್ಸ್ಗೆ ಪೂರಕವಾಗಿರ್ತಕ್ಕಂಥ ಪರೀಕ್ಷೆಗಳು, ಪರೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಫೀ ಸ್ಟ್ರಕ್ಚರು, ಫೀ ತುಂಬುವಂಥದ್ದು, ಬ್ಯಾಂಕಿಂಗ್ ವ್ಯವಸ್ಥೆ, ಅದಾದ್ಮೇಲೆ ಮಾರ್ಕ್ಸ್ ಕಾರ್ಡ್ ಪಡ್ಕೊಳ್ಳುವಂಥದ್ದು, ರಿಸಲ್ಟ್ ಪಡ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ನಾವು ಈ ಗಣಕಯಂತ್ರದ ಮೂಲಕವೇ ಸಹಾಯಕ ಆಗ್ತಾ ಇದೆ. ಹಾಗೆಯೇ ಸರ್ಕಾರಿ ಕ್ಷೇತ್ರಗಳಲ್ಲಿ ಕೂಡ ಇದನ್ನು ನಿರಂತರವಾಗಿ ನಾವು ಬಳಸ್ಕೊಳ್ತಾ ಇದ್ದೀವಿ. ಎಲ್ಲಾ ಸರ್ಕಾರದ ಇಲಾಖೆಗಳಲ್ಲೂ ಕೂಡ ನಿರಂತರವಾಗಿ ಈ ಗಣಕಯಂತ್ರವನ್ನು ಬಳಸ್ಕೊಳ್ತಾ ಇದ್ದೀವಿ. ಮೆಡಿಕಲ್ ಫೀಲ್ಡ್ ಅಲ್ಲಿ, ಔಷಧೀಯ ಕ್ಷೇತ್ರದಲ್ಲೂ ಕೂಡ ಇದನ್ನು ಬಳಸ್ಕೊಳ್ತಾ ಇದ್ದೀವಿ. ವಿಜ್ಞಾನ ಕ್ಷೇತ್ರದಲ್ಲೂ ಕೂಡ ಅದನ್ನು ಬಳಸ್ಕೊಳ್ತಾ ಇದ್ದೀವಿ. ಇನ್ ಸೈನ್ಸ್ ಫೀಲ್ಡ್ ಅಲ್ಲೂ ಕೂಡ ಬಳಸ್ಕೊಳ್ತಾ ಇದ್ದೀವಿ. ಇನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಂಪ್ಯೂಟರ್ದು. ಇನ್ ಎಂಟರ್ಟೈನ್ಮೆಂಟ್ ಫೀಲ್ಡ್, ನಾವು ಈ ಮನೋರಂಜನಾ ಕ್ಷೇತ್ರದಲ್ಲೂ ಕೂಡ ಬಳಸ್ತಾ ಇದ್ದೀವಿ. ಚಲನಚಿತ್ರಗಳು, ವಿಡಿಯೋಸ್ ಗಳನ್ನ ಮಾಡುವಂಥದ್ದು, ಇಮೇಜ್ ಗಳನ್ನ ತಯಾರುಗೊಳಿಸುವಂಥದ್ದು, ಚಲನಚಿತ್ರಗಳನ್ನ ನೋಡುವಂಥದ್ದು, ಇವೆಲ್ಲವೂ ಕೂಡ ಗಣಕಯಂತ್ರಗಳನ್ನ, ಗಣಕಯಂತ್ರಗಳ ಸಹಾಯದಿಂದ, ಡಿವೈಸಸ್ ಅಂತ ನಾವೇನ್ ಕರಿತೀವಿ, ಗಣಕಯಂತ್ರ ಅಷ್ಟೇ ಅಲ್ಲ, ಈಗೆಲ್ಲ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಅಂತ ನಾವೇನ್ ಕರಿತೀವಿ, ಲ್ಯಾಪ್ಟಾಪ್ ಅಂತ ನಾವೇನ್ ಕರಿತೀವಿ, ಟ್ಯಾಬ್ಲೆಟ್ಸ್ ಅಂತೇಳಿ ನಾವೇನ್ ಕರಿತೀವಿ, ಇವೆಲ್ಲವೂ ಕೂಡ ಗಣಕಯಂತ್ರದ ವಿವಿಧ ವಿಧಾನಗಳಾಗಿವೆ, ವಿವಿಧ ರೂಪಗಳಾಗಿವೆ, ಸ್ವರೂಪಗಳಾಗಿವೆ. ಅವೆಲ್ಲವೂ ಕೂಡ ನಾವು ನಿರಂತರವಾಗಿ ನಾವು ಬಳಸ್ಕೊಂಡು ಹೋಗ್ತಾ ಇದ್ದೇವೆ. ಇದರ ಅನುಕೂಲ ಈಗಿನ ಕಾಲದಲ್ಲಿ ನಾವು ಕಂಪ್ಯೂಟರ್ ಅಥವಾ ಮೊಬೈಲ್ ಹಿಂದೆ ಯಾರೂ ಕೂಡ ನಮ್ಮ ದಿನನಿತ್ಯದ ಚಟುವಟಿಕೆಯನ್ನು ಕೈಗೊಳ್ತಾ ಇಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂಥ ವಿದ್ಯುನ್ಮಾನ ಯಂತ್ರ ಈ ಗಣಕಯಂತ್ರ ಆಗಿದೆ. ಇದಕ್ಕೆ ಪೂರಕವಾಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನು ಮುಂದುವರೆದು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಹಲವಾರು ಮಾಹಿತಿಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.